ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ನಾಗರತ್ನ ಪರಾಂದೆ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ವಿಷಯದ ಸಹ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಂದು ನಾನು ತಮ್ಮ ಜೊತೆಗೆ ಚರ್ಚಿಸುವಂಥ ವಿಷಯ ಮಾಹಿತಿ ಸಂಗ್ರಹಣೆ ಮತ್ತು ವಿಶ್ಲೇಷಣೆ ಯಾವುದೇ ಒಂದು ಸಂಶೋಧನೆಯನ್ನು ಕೈಗೊಂಡಾಗ ಮಾಹಿತಿ ಸಂಗ್ರಹಣೆ ಅಥವಾ ಡೇಟಾ ಕಲೆಕ್ಷನ್ ಮತ್ತು ವಿಶ್ಲೇಷಣೆ ಅಂದರೆ ಅನಾಲಿಸಿಸ್ ತುಂಬ ಮುಖ್ಯವಾಗಿ ಇರುತ್ತೆ ಈ ಮಾಹಿತಿ ಸಂಗ್ರಹಣೆ ಅನ್ನೋದು ಯಾವುದೇ ಸಂಶೋಧನೆಯ ಒಂದು ಮೂಲ ಸ್ತಂಭ ಅಂತ ನಾವು ಹೇಳಬಹುದು ನಮ್ಮ ಸಂಶೋಧನೆ ಅನ್ನುವ ಕಟ್ಟಡ ನಿರ್ಮಾಣ ಆಗೋದೇ ಈ ಮಾಹಿತಿ ಸಂಗ್ರಹಣೆಯ ಸ್ತಂಭಗಳ ಮೇಲೆ ಎಷ್ಟು ಸ್ತಂಭಗಳು ಮುಖ್ಯವೋ ಎಷ್ಟು ಸ್ತಂಭಗಳು ಗಟ್ಟಿಯಾಗಿರ್ತವೋ ಅಷ್ಟೇ ಕಟ್ಟಡ ಕೂಡ ಭದ್ರವಾಗಿರ್ತದೆ ಅನ್ನೋದು ಹೇಗೋ ಹಾಗೆ ಸಂಶೋಧನೆ ಒಂದು ಗಟ್ಟಿಯಾದ ಸಂಶೋಧನೆ ಅಂದರೆ ಒಂದು ಮುಖ್ಯವಾದ ಸಂಶೋಧನೆ ಬಹಳ ದಿನಗಳವರೆಗೆ ಉಳಿಯುವಂಥ ಸಂಶೋಧನೆ ಯಾವುದು ಅಂತ ನಿರ್ಧಾರ ಆಗೋದೇನೆ ಮಾಹಿತಿ ಸಂಗ್ರಹಣೆ ಮೇಲೆ ಈ ಮಾಹಿತಿ ಸಂಗ್ರಹಣೆ ಅದಕ್ಕೇನೆ ನಾನು ಹೇಳಿದ್ದು ಸಂಶೋಧನೆಯ ಆಧಾರ ಸ್ತಂಭ ಅಂತ ಈ ಸಂಶೋಧನೆಯ ಆಧಾರ ಸ್ತಂಭ ಮಾಹಿತಿ ಸಂಗ್ರಹಣೆ ಅಂತ ನಾವು ಹೇಳಿದ್ಮೇಲೆ ಬರೀ ಮಾಹಿತಿ ಸಂಗ್ರಹಣೆ ಅನ್ನೋದು ಮಾತ್ರ ಮುಖ್ಯ ಅಲ್ಲ ಸಂಗ್ರಹಿಸಿದ ಮಾಹಿತಿಯನ್ನ ವಿಶ್ಲೇಷಣೆ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಈ ವಿಶ್ಲೇಷಣೆ ಅನ್ನೋದು ಹಲವಾರು ರೀತಿಯ ವಿಶ್ಲೇಷಣೆ ಇರ್ತದೆ ಅದು ಹಲವಾರು ಥಿಯರಿಗಳ ಮೇಲೆ ಅನ್ವಯ ಅಂದರೆ ಆಧಾರವಾಗಿರ್ತದೆ ನಾವು ಥಿಯರಿಗಳನ್ನು ಅನ್ವಯ ಮಾಡಿ ಅಪ್ಲೈ ಮಾಡಿ ಅದನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ ಅದಕ್ಕಿಂತ ಮುಂಚೆ ಈ ಮಾಹಿತಿ ಸಂಗ್ರಹಣೆ ಅಂತ ನಾವೇನು ಹೇಳ್ತೇವೆ ಅದು ಅಂದರೆ ಏನು ಹಾಗಾದರೆ ಮಾಹಿತಿ ಸಂಗ್ರಹಣೆಯನ್ನು ನಾವು ಯಾಕೆ ಸಂಗ್ರಹಿಸಬೇಕು ಮತ್ತು ಮಾಹಿತಿಯನ್ನು ಹೇಗೆ ಸಂಗ್ರಹಿಸಬೇಕು ಮಾಹಿತಿಯಲ್ಲಿ ಎಷ್ಟು ವಿಧಗಳಿವೆ ಅನ್ನೋದನ್ನು ಮುಂಚೆ ನೋಡಿ ನಂತರ ಅದಕ್ಕೆ ಅಷ್ಟೇ ಮುಖ್ಯವಾಗಿರುವಂಥ ವಿಶ್ಲೇಷಣೆ ಬಗ್ಗೆ ನಾನು ಮಾತನಾಡ್ತೇನೆ ಈ ಯಾವುದೇ ಸಂಶೋಧನೆಯಲ್ಲಿ ಯಾವುದೇ ಒಂದು ವಿಷಯದ ವಿಶ್ಲೇಷಣೆ ನಡೆಸಲಿಕ್ಕೆ ಕೆಲವೊಂದು ಅಂಶಗಳನ್ನು ಆಧಾರವಾಗಿಟ್ಕೊಳ್ಳಾಗ್ತದೆ ಅವುಗಳನ್ನು ನಾವು ಆಧಾರ ಅಂಶಗಳು ಅಥವಾ ದತ್ತಾಂಶಗಳು ಅಂತ ಕರೀತವೆ ಈ ಆಧಾರ ಅಂಶಗಳು ಅಥವಾ ದತ್ತಾಂಶಗಳು ನಾವು ಅಧ್ಯಯನದಲ್ಲಿ ಇಟ್ಟುಕೊಂಡಿರುವಂಥ ಕಲ್ಪನೆಗಳು ಕಲ್ಪನೆಗಳು ಅಂದರೆ ಇಲ್ಲಿ ನಾವು ಹೈಪೋಥಿಸಿಸ್ ಅಂತ ಏನು ಹೇಳ್ತೇವೆ ಅವುಗಳನ್ನು ಪ್ರಾಕಲ್ಪನೆ ಅಂತ ಕೂಡ ಕನ್ನಡದಲ್ಲಿ ಅನುವಾದ ಮಾಡ್ತೇವೆ ಏನು ಕಲ್ಪನೆ ಪ್ರಾಕಲ್ಪನೆ ಅಥವಾ ಹೈಪೋಥಿಸಿಸ್ ಅಂದರೆ ನಾವು ಯಾವುದೇ ಒಂದು ಸಂಶೋಧನೆಯನ್ನು ಕೈಗೊಂಡಾಗ ಆ ಸಂಶೋಧನೆ ಬಗ್ಗೆ ನಮಗೆ ಒಂದು ಗೆಸ್ ಇರ್ತದೆ ಊಹೆ ಇರ್ತದೆ ಅದು ಊಹೆ ಕೇವಲ ಊಹೆ ಅಲ್ಲ ಕೆಲವೊಂದು ಅಂಶಗಳ ಮೇಲೆ ಆಧಾರಿತವಾಗಿರುವಂಥ ಒಂದು ಇಂಟೆಲಿಜೆಂಟ್ ಗೆಸ್ ಅಂತ ಏನು ಹೇಳ್ತವೆ ಆ ರೀತಿಯಾಗಿರುವಂಥ ಅಂದರೆ ಅದಕ್ಕೆ ಹೋಲಿಸಬಹುದಾದಂಥ ಒಂದು ಊಹೆ ಅದು ಅದನ್ನು ನಾವು ಕಲ್ಪನೆ ಪ್ರಾಕಲ್ಪನೆ ಅಥವಾ ಹೈಪೋಥಿಸಿಸ್ ಅಂತ ಕರೀತೇವೆ ಈ ಪ್ರಾಕಲ್ಪನೆಯನ್ನು ಪರೀಕ್ಷೆ ಮಾಡಲಿಕ್ಕೆ ನಾವು ಆಧಾರ ಅಂಶಗಳನ್ನು ಅಥವಾ ದತ್ತಾಂಶಗಳನ್ನು ಉಪಯೋಗಿಸ್ತೇವೆ ಸೊ ಹಾಗಾಗಿ ಈ ಆಧಾರ ಅಂಶಗಳು ಸಂಶೋಧನೆಗೆ ಸಂಶೋಧನಕಾರರಿಗೆ ಸಂಶೋಧಕರಿಗೆ ತುಂಬ ಪ್ರಯೋಜನಕಾರಿಯಾಗಿರುವಂಥವು ಆಧಾರ ಅಂಶಗಳು ಇಲ್ಲದೇ ನಾವು ಸಂಶೋಧನೆಯನ್ನು ಊಹಿಸೋದು ಕೂಡ ಅಸಾಧ್ಯವಾಗಿರೋದು ಈ ಸಂಶೋಧನೆ ಗುರಿ ಸತ್ಯ ಸಾಧನೆ ಆ ಗುರಿಗೆ ಆಧಾರವೆಂದರೆ ಗ್ರಹಿಕೆ ಸೊ ಇದು ಇಲ್ಲಿ ನಾನು ಒಂದು ಕೊಟೇಶನ್ ಅನ್ನು ಓದ್ತಾ ಇದ್ದೇನೆ ಆ ಕೊಟೇಶನ್ ಏನು ಹೇಳ್ತದೆ ಸಂಶೋಧನೆಯ ಗುರಿ ಸತ್ಯ ಸಾಧನೆ ಈ ಗುರಿಗೆ ಆಧಾರವೆಂದರೆ ಗ್ರಹಿಕೆ
ಈ ಗ್ರಹಿಕೆಯನ್ನು ಪರೀಕ್ಷಿಸಲು ಅಂಕಿಅಂಶಗಳು ಬೇಕು ಅಂಕಿಅಂಶ ಅಂದ್ರೆ ಡೇಟಾ ಅಂತ ಏನು ಹೇಳ್ತೇವೆ ಅದು ಇವು ಕೇವಲ ಅಂಕಿಅಂಶಗಳು ಆಗಿರದನೆ ನಿಜವಾದ ಅಂಕಿಅಂಶಗಳು ಅವು ಸ್ವಚ್ಛ ನಿಷ್ಕಳಂಕ ಮತ್ತು ಸ್ಪಷ್ಟವಾಗಿರುವಂತ ಅಂಕಿಅಂಶಗಳಾಗಿರಬೇಕು ಇಂತಹ ಅಂಕಿಅಂಶಗಳ ಉಪಯೋಗಕ್ಕೆ ಬರಬೇಕು ಅಂತಂದ್ರೆ ಸರಿಯಾದ ಉಪಯೋಗ ಆಗಬೇಕು ಅಂತಂದ್ರೆ ಅವುಗಳ ವಿಶ್ಲೇಷಣೆ ಕೂಡ ಅಷ್ಟೇ ಅಗತ್ಯವಾಗಿರೋದು ಸೋ ಇಲ್ಲಿ ಈ ಒಂದು ಏನು ಡೆಫಿನಿಷನ್ ಏನಿದೆ ಅದು ಸಂಶೋಧನೆಗೆ ಅಥವಾ ಸಂಶೋಧನ ಕಾರ್ಯಕ್ಕೆ ಬೇಕಾಗಿರುವಂತ ಅಂಕಿಅಂಶಗಳು ಮತ್ತು ಅವುಗಳ ವಿಶ್ಲೇಷಣೆ ಮಹತ್ವವನ್ನ ಇದು ಹೇಳೋದನ್ನ ನಾವಿಲ್ಲಿ ನೋಡಬಹುದು ಸಂಶೋಧನೆಯ ಮಹತ್ವದಷ್ಟು ಮಾಹಿತಿ ಸಂಗ್ರಹಣೆ ಸಂಶೋಧನಾ ತಂತ್ರ ಅಂದ್ರೆ ನಾವು ಟೆಕ್ನಿಕ್ಸ್ ಅಂತ ಏನು ಹೇಳ್ತೇವೆ ಅವುಗಳನ್ನು ಅಳವಡಿಸಿ ಮಾಹಿತಿ ಸಂಗ್ರಹಣಾ ವಿಧಾನಕ್ಕೆ ನಾವು ಮಾಹಿತಿ ಸಂಗ್ರಹಣೆ ಅಂತ ಹೇಳ್ತೇವೆ ಮಾಹಿತಿ ಸಂಗ್ರಹಣೆ ಅಂದ್ರೆ ಹೇಗೋಗ್ಲೂ ನಮಗೆ ಬೇಕಾದ ಹಾಗೆ ಒಂದು ಹ್ಯಾಪಜಾರ್ಡ್ ವೇನಲ್ಲಿ ಅಥವಾ ಅನ್ಸಿಸ್ಟಮ್ಯಾಟಿಕ್ ವೇನಲ್ಲಿ ನಾವು ಮಾಹಿತಿ ಸಂಗ್ರಹಣೆ ಮಾಡೋಕೆ ಬರೋದಿಲ್ಲ ನಾವು ಮಾಹಿತಿ ಸಂಗ್ರಹಣೆ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ವಿಧಿ ವಿಧಾನ ಇದೆ ಅದಕ್ಕೆ ಸಂಶೋಧನೆಗೆ ಏನು ನಾವು ಸಂಶೋಧನೆಯಲ್ಲಿ ಉಪಯೋಗಿಸುವಂತಹ ವಿಧಿ ವಿಧಾನ ಇದೆಯಲ್ಲ ಆ ವಿಧಿ ವಿಧಾನಗಳ ಪ್ರಕಾರವಾಗಿ ನಾವು ಸಂಗ್ರಹಿಸಿದ ಮಾಹಿತಿಯನ್ನ ನಾವು ಸಂಶೋಧನೆಗೆ ಉಪಯೋಗಕ್ಕೆ ಸಾಧ್ಯ ಆಗ್ತದೆ ಸೊ ಈ ಸಂಶೋಧನಾ ಕ್ಷೇತ್ರದಲ್ಲಿ ಮಾಹಿತಿಗೆ ತುಂಬಾ ಮಹತ್ವ ಇದೆ ಅಂತ ಈಗಾಗಲೇ ನಾನು ಹೇಳಿದೆ ಯಾವುದೇ ಕಾರ್ಯಕ್ಕಾಗಲಿ ಮಾಹಿತಿ ಅತಿ ಅವಶ್ಯ ಆದ್ರೆ ಸಂಶೋಧನೆ ಮಾಹಿತಿ ಇದೆಯಲ್ಲ ಅದು ಒಂದು ಚೌಕಟ್ಟಿನ ಒಳಗೆ ಸಂಗ್ರಹಿಸಲ್ಪಡುತ್ತೆ ಮತ್ತು ಆ ಸಂಗ್ರಹಿಸುವ ರೀತಿ ಅದು ನಿರ್ಧರಿಸಲಾಗಿರುತ್ತೆ ಪ್ರತಿಯೊಬ್ಬ ಸಂಶೋಧಕ ಅದನ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಹೀಗೆ ಯಾವುದೇ ಸಂಶೋಧನಾ ಕಾರ್ಯ ಇರಲಿ ಅದರ ಯಶಸ್ಸು ಮಾಹಿತಿ ಸಂಗ್ರಹಣೆಯನ್ನ ಅವಲಂಬಿಸಿರುತ್ತೆ ಅಂದ್ರೆ ನಮ್ಮ ಸಂಶೋಧನೆಗೆ ತಕ್ಕಷ್ಟು ನಾವು ಬಹಳಷ್ಟು ಕಾರ್ಯೋನ್ಮುಖರಾಗಿ ಬಹಳಷ್ಟು ಪ್ರಾಮಾಣಿಕವಾಗಿ ಏನು ಒಂದು ಹಾರ್ಡ್ ವರ್ಕ್ ಮಾಡಿ ಮಾಹಿತಿಯನ್ನ ಸಂಗ್ರಹಿಸ್ತೇವೆ ಆ ಸಂಗ್ರಹಿಸಿದ ಮಾಹಿತಿ ಮೇಲೆ ನಮ್ಮ ಸಂಶೋಧನೆಯ ಯಶಸ್ಸು ನಿರ್ಧಾರ ಆಗುತ್ತೆ ಯಾವುದೇ ಒಂದು ನಿರ್ದಿಷ್ಟ ಅಧ್ಯಯನದ ವಿಷಯದ ಬಗ್ಗೆ ಸರಿಯಾದ ಮೂಲಗಳಿಂದ ಮತ್ತೆ ಸರಿಯಾದ ವಿಧಾನಗಳಿಂದ ಅಂದ್ರೆ ಇವೆರಡು ತುಂಬಾ ಮಹತ್ವದ ಶಬ್ದಗಳು ಇಲ್ಲಿ ಒಂದು ಸರಿಯಾದ ಮೂಲ ನಾವು ಎಲ್ಲಿ ಸಂಗ್ರಹಿಸಬೇಕು ಯಾರ ಕಡೆಯಿಂದ ಸಂಗ್ರಹಿಸಬೇಕು ಯಾವ ರೀತಿಯಾಗಿ ಸಂಗ್ರಹಿಸಬೇಕು ಯಾವ ಪದ್ಧತಿಯಿಂದ ಸಂಗ್ರಹಿಸಬೇಕು ಮತ್ತು ಆ ಸಂಗ್ರಹಿಸಿದ ಮಾಹಿತಿ ನಮ್ಮಲ್ಲರ್ಹ ಆಗಿರ್ಬೇಕು ಇದು ಕೂಡ ಅಷ್ಟೇ ಮುಖ್ಯವಾಗಿರುವುದು ಆಮೇಲೆ ನಮ್ಮ ಸಂಶೋಧನೆಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನ ಸಂಗ್ರಹಿಸ್ಬೇಕು ಅಂದ್ರೆ ನಾವು ತುಂಬಾ ಕಡಿಮೆನೂ ಕೂಡ ಸಂಗ್ರಹಿಸಬಾರ್ದು ಹಾಗೇನೆ ತುಂಬಾ ಜಾಸ್ತಿ ಆದ್ರೆ ಅದು ಅನ್ಮ್ಯಾನೇಜಬಲ್ ಕೂಡ ಆಗತ್ತೆ ಹಾಗಾಗಿ ನಮಗೆ ಎಷ್ಟು ಅವಶ್ಯ ಇದೆ ಅಷ್ಟು ಮಾಹಿತಿಯನ್ನ ಸಂಗ್ರಹಿಸಿದ್ರೆ ನಮ್ಮ ಸಂಶೋಧನೆ ಯಶಸ್ಸಿನ ಕಡೆಗೆ ಸಾಗ್ತದೆ ಹಾಗಾಗಿ ಪ್ರತಿಯೊಬ್ಬ ಸಂಶೋಧಕ ತನ್ನ ಸಂಶೋಧನಾ ಕಾರ್ಯದಲ್ಲಿ ಅತಿ ಹೆಚ್ಚು ವಿಶ್ವಾಸಾರ್ಹತೆ ಉಳ್ಳಂತಹ ಮಾಹಿತಿಯನ್ನ ಸಂಗ್ರಹಿಸ್ಲಿಕ್ಕೆ ಶ್ರಮಿಸೋದು ತುಂಬಾ ಮುಖ್ಯವಾಗಿರ್ತದೆ ಇಲ್ಲಿ ಸಂಶೋಧಕ ತಾನು ಏನ್ ಮಾಹಿತಿ ಅಂದ್ರೆ ಹಾಗಾದ್ರೆ ಅನ್ನುವಂತ ಒಂದು ಪ್ರಶ್ನೆ ಬರ್ತದೆ ಮಾಹಿತಿ ನಾವು ಡೇಟಾ ಕಲೆಕ್ಷನ್ ಅಂತಂದಾಗ ನಾವು ಯಾವುದಕ್ಕೆ ಡೇಟಾ ಅಂತ ಹೇಳ್ತೇವೆ ಯಾವುದು ಮಾಹಿತಿ ಹಾಗಾದ್ರೆ ಮಾಹಿತಿ ಅಂತಂದ್ರೆ ಒಬ್ಬ ಸಂಶೋಧಕ ಸಂಶೋಧನೆಯನ್ನ ಒಂದು ಅಧ್ಯಯನದ ವಿಷಯ ತೆಗೆದುಕೊಂಡು ಸಂಶೋಧನೆ ಮಾಡ್ತಾ ಇರೋದು ನಮ್ಗೆಲ್ಲ ಗೊತ್ತಿದೆ ಆ ವಿಷಯ ಅಥವಾ ವಸ್ತುವಿನ ಬಗ್ಗೆ ಸಂಗ್ರಹ ಮಾಡುವಂತಹ ವಿಷಯ ಎಲ್ಲ ಕೂಡ ಅದನ್ನ ನಾವು ಮಾಹಿತಿ ಅಂತ ಹೇಳಬಹುದು ನಾನು ಇವತ್ತಿನ ಒಂದು ಉಪನ್ಯಾಸದಲ್ಲಿ ಈ ಒಂದು ಸಂಶೋಧನೆ ಅನ್ನೋದನ್ನ ಹ್ಯುಮ್ಯಾನಿಟೀಸ್ ನಲ್ಲಿ ಮತ್ತು ಸೋಷಿಯಲ್ ಸೈನ್ಸ್ ನಲ್ಲಿ ಮಾಡುವಂತ ಸಂಶೋಧನೆ ಬಗ್ಗೆ ಜಾಸ್ತಿ ಮಾತನಾಡ್ತಾ ಇದ್ದೇನೆ ಯಾಕೆ ಅಂತಂದ್ರೆ ಈ ಹ್ಯುಮ್ಯಾನಿಟೀಸ್ ಮತ್ತು ಸೋಷಿಯಲ್ ಸೈನ್ಸ್ ನಲ್ಲಿ ಮಾಡುವಂತಹ ಒಂದು ಸಂಶೋಧನೆ ರಿಸರ್ಚ್ ಏನಿದೆ ಅಲ್ಲ ಇದಕ್ಕೆ ಇವೆರಡಕ್ಕಿಂತ ತುಂಬಾ ಭಿನ್ನವಾಗಿರುವುದು ವಿಜ್ಞಾನದಲ್ಲಿ ಮಾಡುವಂತಹ ಸಂಶೋಧನೆ
ಹಾಗಾಗಿ ವಿಜ್ಞಾನದಲ್ಲಿ ಮಾಡುವಂತ ಸಂಶೋಧನೆ ಬಹಳ ಮುಖ್ಯವಾಗಿ ಅವರ ಎಕ್ಸ್ಪರಿಮೆಂಟ್ ಮೇಲೆ ನಿರ್ಧಾರ ಆಗಿರ್ತದೆ. ಹಾಗೇನೆ ಆ ಸಂಶೋಧನೆ ಅನ್ನೋದು ಆ ಲ್ಯಾಬ್ ನಲ್ಲಿ ಅದರ ಯಶಸ್ಸು ನಿರ್ಧಾರ ಆಗುತ್ತೆ. ಆದ್ರೆ ನಾವು ಹ್ಯುಮ್ಯಾನಿಟೀಸ್ ಹ್ಯುಮ್ಯಾನಿಟೀಸ್ ಅಂದ್ರೆ ಲ್ಯಾಂಗ್ವೇಜಸ್ ಅಂತ ಏನ್ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ನಾನು ಇಂಗ್ಲಿಷ್ ವಿಷಯದಲ್ಲಿ ಸಂಶೋಧನೆ ಮಾಡಿ ಪಿ ಎಚ್ ಡಿ ಡಿಗ್ರಿಯನ್ನು ಪಡೆದಿದ್ದೇನೆ, ನಾನು ಹ್ಯುಮ್ಯಾನಿಟೀಸ್ ನಲ್ಲಿ ಅಂತ ಹೇಳ್ಬೋದು. ಹಾಗಾಗಿ ಸೋಷಿಯಲ್ ಸೈನ್ಸಸ್ ಅಂದ್ರೆ ನಮ್ಮ ಸೋಷಿಯಲ್ ಸೈನ್ಸಸ್ ಸಬ್ಜೆಕ್ಟ್ಸ್ ಏನಿದೆ, ಎಕನಾಮಿಕ್ಸ್ ಆಗಿರ್ಬೋದು, ಸೋಷಿಯಾಲಜಿ ಆಗಿರ್ಬೋದು, ಸೋಷಿಯಲ್ ವರ್ಕ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಇಂತಹ ಎಲ್ಲ ವಿಷಯಗಳಿಗೆ ನಾವು ಸೋಷಿಯಲ್ ಸೈನ್ಸಸ್ ಅಂತ ಹೇಳ್ತೇವೆ. ಈ ವಿಜ್ಞಾನಕ್ಕಿಂತ ತುಂಬಾ ಭಿನ್ನವಾದಂತಹ ರಿಸರ್ಚ್ ಮೆಥಡಾಲಜಿಯನ್ನ ನಾವು ಹ್ಯುಮ್ಯಾನಿಟೀಸ್ ನಲ್ಲಿ ಮತ್ತು ಸೋಷಿಯಲ್ ಸೈನ್ಸ್ ನಲ್ಲಿ ಮಾಡೋದನ್ನ ನೋಡಬಹುದು. ಹಾಗಾಗಿ ಈ ನನ್ನ ಉಪನ್ಯಾಸವನ್ನ ನಾನು ಮುಖ್ಯವಾಗಿ ಹ್ಯುಮ್ಯಾನಿಟೀಸ್ ಮತ್ತು ಸೋಷಿಯಲ್ ಸೈನ್ಸಸ್ ಮೇಲೆ ಹೇಗೆ ಸಂಶೋಧನೆ ಅನ್ನೋದು, ಮಾಹಿತಿ ಸಂಗ್ರಹಣೆ ಅನ್ನೋದನ್ನ ಹೇಳೋಕೆ ಇಚ್ಛೆ ಪಡ್ತೇನೆ. ನಾನು ಈಗಾಗಲೇ ಹೇಳಿದೆ ಅಂತೆ, ವಿಜ್ಞಾನದ ಸಂಶೋಧಕರು ಅವರ ಮಾಹಿತಿ ಸಂಗ್ರಹಣೆ ಭಿನ್ನವಾಗಿರ್ತದೆ, ಅವರ ಅಂಕಿ ಅಂಶಗಳು ಭಿನ್ನವಾಗಿರ್ತದೆ. ಯಾಕೆ ಅಂತಂದ್ರೆ ಅವರು ಎಕ್ಸ್ಪೆರಿಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹಾಗಾಗಿ ಇಲ್ಲಿ ನಮಗೆ ಅಂದ್ರೆ ಹ್ಯುಮ್ಯಾನಿಟೀಸ್ ನಲ್ಲಿ ಸಂಶೋಧನೆ ಮಾಡೋರಿಗೆ ಮತ್ತು ಸೋಷಿಯಲ್ ಸೈನ್ಸಸ್ ಸಾಮಾಜಿಕ ಸಂಶೋಧನೆ ಅಂತ ಏನ್ ಹೇಳ್ತೇವೆ ಅವರಿಗೆ, ಮಾನವಿಕ ಅಧ್ಯಯನ ಮತ್ತೆ ಸಾಮಾಜಿಕ ಸಂಶೋಧನೆ ಅಂತ ಏನ್ ಹೇಳ್ತೇವೆ, ಅಲ್ಲಿ ಸಂಶೋಧನೆ ಮಾಡೋರಿಗೆ ಹೇಗೆ ಮಾಹಿತಿ ಸಂಗ್ರಹಣೆ, ಯಾಕೆ ಯಾವ ರೀತಿಯಾಗಿ ನಾವು ಒಂದು ಸಂಶೋಧನೆ ವಿಷಯ ಮಾಡ್ಬೇಕು ಅಂತ ಇಚ್ಛೆ ಪಟ್ಟಾಗ ಹೇಗೆ ಅದನ್ನ ಪ್ರಾರಂಭಿಸೋದು. ಸೊ ಮೊದಲೇ ಸ್ಟೆಪ್ ಅಂತ ನಿಮ್ಗಾಗ್ಲೇ ಈಗಾಗ್ಲೇ ಗೊತ್ತಿರ್ತದೆ, ಪಿ ಎಚ್ ಡಿ ಮಾಡಿದವರಿಗೆ ಮಾಡ್ತಾ ಇರೋರಿಗೆ ಮೊಟ್ಟ ಮೊದಲೇದಾಗಿ ಆಗ್ತಾ ಇರುವಂತದ್ದೇನು ಅಂತಂದ್ರೆ ವಿಷಯದ ಆಯ್ಕೆ. ಹಾಗೆ ಒಂದು ನಾವು ವಿಷಯದ ಆಯ್ಕೆಯನ್ನ ಮಾಡ್ಕೊಂಡಾಗ ಆ ವಿಷಯದ ಮೇಲೆ ಈಗಾಗ್ಲೇ ಎಷ್ಟು ಸಂಶೋಧನೆ ನಡೆದಿದೆ, ಹಾಗೆ ಸಂಶೋಧನೆ ನಡೆದಿದ್ರೆ ಯಾವ ಪರಿಕಲ್ಪನೆ ಇಟ್ಕೊಂಡು ಸಂಶೋಧನೆ ಮಾಡಿದ್ದಾರೆ, ಹಾಗೆ ಇನ್ನೂ ಆಗ್ಬೇಕಾಗಿರೋದು ಏನು ಅಂತ ಇದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಇದನ್ನ ತಿಳ್ಕೊಳ್ಬೇಕಂದ್ರೆ ನಮ್ಗೆ ಯಾವ್ದ್ರಿಂದ ಗೊತ್ತಾಗತ್ತೆ, ಸಾಹಿತ್ಯ ಸಮೀಕ್ಷೆಯಿಂದ, ಅಂದ್ರೆ ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಹೇಳ್ತೇವೆ ಅಥವಾ ಲಿಟ್ರೇಚರ್ ಸರ್ವೆ ಅಂತ ಹೇಳ್ತೇವೆ, ಅದರ ಮುಖಾಂತರವಾಗಿ ನಮ್ಗೆ ಏನೇನು ರಿಸರ್ಚ್ ಗ್ಯಾಪ್ಸ್ ಇದೆ ಅಂತ ಗೊತ್ತಾಗತ್ತೆ. ಆ ನಂತರ ನಾವು ಒಂದು ಪ್ರಾಕಲ್ಪನೆ ರಚನೆಯನ್ನ ಮಾಡ್ಕೊಳ್ಬೇಕಾಗ್ತದೆ, ಹೈಪೋಥಿಸಿಸ್ ಅಂತ ಏನ್ ಹೇಳ್ತೇವೆ. ಪ್ರಾಕಲ್ಪನೆ ಅಂದ್ರೆ ಆ ಒಂದು ಪ್ರಾಕಲ್ಪನೆ ರಚನೆ ಮಾಡ್ಕೋಬೇಕು. ಆ ನಂತರ ಸಂಶೋಧನಾ ವಿನ್ಯಾಸ ತಯಾರಿಗೆ, ಸಂಶೋಧನಾ ವಿನ್ಯಾಸ ಅಂತಂದ್ರೆ ರಿಸರ್ಚ್ ಡಿಸೈನ್ ಅಂತ ಏನ್ ಹೇಳ್ತೇವೆ. ಸೊ ಈ ನಾಲ್ಕು ಸ್ಟೆಪ್ ಏನಿದೆ, ಈ ನಾಲ್ಕು ಸ್ಟೆಪ್ ಆದ್ಮೇಲೆ ನಾವು ಐದನೇ ಸ್ಟೆಪ್ ಆಗಿ ಮಾಹಿತಿ ಸಂಗ್ರಹಣೆಯನ್ನ ನಡೆಸೋದು ಕಂಡು ಬರ್ತದೆ. ಇದು ಒಂದ್ ರೀತಿಯ ಸಂಶೋಧನಾ ತಂತ್ರ ಅಂತ ಹೇಳ್ಬಹುದು. ಇಲ್ಲಿ ಸಾಮಾಜಿಕ ಸಂಶೋಧನೆ ಅಂತ ಹೇಳಿದೆ, ಸಾಮಾಜಿಕ ಸಂಶೋಧನೆಯಲ್ಲಿ ಮುಖ್ಯವಾಗಿ ಮಾಹಿತಿ ಸಂಗ್ರಹಣೆ ಹೇಗೆ ಆಗತ್ತೆ, ಅದು ಕ್ಷೇತ್ರ ಅಧ್ಯಯನದ ಮೂಲಕ, ಫೀಲ್ಡ್ಸ್ ಸ್ಟಡಿ ಏನಿರ್ತದೆ ಅಥವಾ ಕ್ಷೇತ್ರ ಅಧ್ಯಯನ ಏನಿರ್ತದೆ ಅದರಿಂದ ಅವರಿಗೆ ಮಾಹಿತಿ ಸಂಗ್ರಹಣೆ ಆಗ್ತದೆ. ಆ ಮಾಹಿತಿದಾರರ ಹತ್ರ ಹೋಗಿ ಅವರನ್ನ ಸಂಗ್ರಹಣೆ ಮಾಡೋದು, ಅವರ ಮಾಹಿತಿ ಸಂದರ್ಶನ ಮಾಡೋದು ಅಥವಾ ಅವರನ್ನ ಅವಲೋಕಿಸೋದ್ರ ಮುಖಾಂತರ ನಾವು ಮಾಹಿತಿ ಸಂಗ್ರಹಿಸೋದನ್ನ ನೋಡಬಹುದು. ಇನ್ನು ಮಾನವಿಕ ವಿಷಯಗಳಲ್ಲಿ ಅಂದ್ರೆ ಲ್ಯಾಂಗ್ವೇಜಸ್ ನಲ್ಲಿ ಕೂಡ, ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಲಿಂಗ್ವಿಸ್ಟಿಕ್ಸ್ ಆಗ್ಲಿ, ಭಾಷಾಶಾಸ್ತ್ರಕ್ಕಾಗ್ಲಿ ಅಥವಾ ಇಂಗ್ಲಿಷ್ಗೆ ಬಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಏನ್ ಹೇಳ್ತೇವೆ, ಇಲ್ಲೂ ಕೂಡ ನಾವು ಫೀಲ್ಡ್ ಸ್ಟಡಿಯನ್ನು ಯೂಸ್ ಮಾಡೋದನ್ನ ನೋಡಬಹುದು. ಆದ್ರೆ ಮುಖ್ಯವಾಗಿ ಹ್ಯುಮ್ಯಾನಿಟೀಸ್ ನಲ್ಲಿ ಬರುವಂತದ್ದು ಒಂದು ಸಾಹಿತ್ಯದ ಸರ್ವೆ ಏನಿರ್ತದೆ ಅದೇ ನಮ್ಗೆ ಮಾಹಿತಿ ಸಂಗ್ರಹಣೆ ಆಗೋದು ಕೂಡ ಕಂಡು ಬರ್ತದೆ. ಸೊ ಹೀಗೆ ಮಾಹಿತಿ ಸಂಗ್ರಹಣೆ ಅನ್ನೋದು ಇವೆಲ್ಲ ವಿಷಯಗಳ ನಂತರ ಬರುವಂತದ್ದು. ಇಲ್ಲಿ ಮೂಲಗಳು ಅಂದ್ರೆ ಏನು, ಮಾಹಿತಿ ಸಂಗ್ರಹಣೆ ಮೂಲಗಳು ಸೋರ್ಸಸ್ ಏನವು. ಸೊ ಪಾಲಿನ್ ವಿಯೋಗ್ ಅವರು ಮಾಹಿತಿ ಸಂಗ್ರಹಣೆ ಮೂಲಗಳನ್ನ ಎರಡು ರೀತಿಯಾಗಿ ವಿಂಗಡಿಸ್ತಾರೆ, ಒಂದು ದಾಖಲೆಗಳಂದ್ರೆ ದಸ್ತಾವೇಜುಗಳು, ಇನ್ನೊಂದು ಕ್ಷೇತ್ರೀಯ ಮೂಲಗಳು ಅಂತ. ಇಲ್ಲಿ ದಾಖಲೆಗಳು ಅಂದ್ರೆ ಯಾವುವು, ದಾಖಲೆಗಳಂದ್ರೆ ಪುಸ್ತಕಗಳು, ಹಸ್ತಪ್ರತಿಗಳು, ದಿನಚರಿಗಳು, ಹಾಗೆಯೇ ಪತ್ರಗಳು, ಜೀವನ ಚರಿತ್ರೆ, ಆಮೇಲೆ ವ್ಯಕ್ತಿಗಳು ಮತ್ತು ಗುಂಪುಗಳು, ಇವೆಲ್ಲವನ್ನ ನಾವು ದಾಖಲೆಗಳಂತ ಹೇಳ್ಬಹುದು. ಆ ಗುಂಪುಗಳು ಹೇಳಿದಂತಲ್ಲಿ ಹೇಳಿಕೆ ಏನಿರ್ತದೆ ಅವು ಕೂಡ ದಾಖಲೆಗಳನ್ನ ಬರ್ತದೆ.
ಆಮೇಲೆ ಕ್ಷೇತ್ರೀಯ ಮೂಲಗಳು ಅನ್ನೋದು ಎರಡನೇ ರೀತಿಯಾಗಿ ನಾವು ಸಂದರ್ಶನ ಮಾಡೋದು ಅಂತ ಈಗೇನು ಮಾತಾಡಿದೆವೋ ಅಲ್ಲಿ ಫೀಲ್ಡ್ಗೆ ಹೋಗಿ ಸ್ಟಡಿ ಮಾಡುವಂಥದ್ದು ಕ್ಷೇತ್ರೀಯ ಮೂಲಗಳು. ಇನ್ನೊಬ್ರು ಡಬ್ಲ್ಯೂ ಎ ಬ್ಯಾಕ್ತಿ ಅಂತ, ಇವರು ಕೂಡ ಮಾಹಿತಿ ಸಂಗ್ರಹಣೆಯಲ್ಲಿ ಎರಡು ರೀತಿಯಾಗಿ ವಿಂಗಡಿಸ್ತಾರೆ, ಒಂದು ಪ್ರಾಥಮಿಕ ಮೂಲಗಳು ಮತ್ತೊಂದು ಮಾಧ್ಯಮಿಕ ಮೂಲಗಳು ಅಂತ. ಇನ್ನು ಮೂರನೆಯವರು ಜಯ ಲಿಂಡ್ ಅಂತ, ಜಯ ಲಿಂಡ್ಬರ್ಗ್ ಅಂತ. ಈ ಜಯ ಲಿಂಡ್ಬರ್ಗ್ ಅವರು ಮಾಹಿತಿ ಸಂಗ್ರಹಣೆ ಮೂಲಗಳನ್ನ ಎರಡು ರೀತಿಯಾಗಿ ವಿಂಗಡಿಸ್ತಾರೆ. ಇದು ಮುಖ್ಯವಾಗಿ ಏನು ನಾವು ಇತಿಹಾಸದ ಸಂಶೋಧನೆಯಲ್ಲಿ ಉಪಯೋಗ ಆಗುವಂಥದ್ದು ಅದು ಯಾವುದು, ಐತಿಹಾಸಿಕ ಮೂಲಗಳು. ಐತಿಹಾಸಿಕ ಮೂಲಗಳು ಅಂತಂದ್ರೆ ಹಳೆ ಶಾಸನ, ಬರಹ, ಸಾಕ್ಷ್ಯಾಧಾರ ಇವೆಲ್ಲ. ಆಮೇಲೆ ಕ್ಷೇತ್ರೀಯ ಮೂಲಗಳು, ಕ್ಷೇತ್ರೀಯ ಮೂಲಗಳು ಅಂದ್ರೆ ಫೀಲ್ಡ್ ವಿಸಿಟ್ ಏನಿರ್ತದೆ ಅದು. ಸೊ ಹೀಗೆ ವಿವಿಧ ಏನು ಸಂಶೋಧನಾ ಶಾಸ್ತ್ರಜ್ಞರು ಅಂತ ಏನು ಹೇಳ್ತೇವೆ ಅವರು ಈ ರೀತಿಯಾಗಿ ಮಾಹಿತಿ ಸಂಗ್ರಹಣೆಗಳನ್ನ ವಿಂಗಡಿಸಿರುವುದನ್ನ ನಾವು ಇಲ್ಲಿ ನೋಡ್ತೇವೆ. ಇಲ್ಲಿ ಹೀಗೆ ನಾನು ಇಲ್ಲಿ ಇದನ್ನ ನಿಲ್ಲಿಸಿ ಮುಂದಿನ ಒಂದು ವಿಡಿಯೋದಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತೇನೆ. ನಮಸ್ಕಾರ.